ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ವಿಚಾರ ಮಹಾರಾಷ್ಟ್ರದ ಅಕ್ಕಲಕೋಟದಲ್ಲಿ ಪ್ರತಿಭಟನೆ ನಮ್ಮನ್ನ ಕರ್ನಾಟಕಕ್ಕೆ ಸೇರಿಸಿಕೊಳ್ಳಿ ಅಂತ ಅವರು ಪಟ್ಟು ಹಿಡಿದಿದ್ದಾರೆ ಆಳಗೆ ಗ್ರಾಮ ಪಂಚಾಯತ್ ಮುಂದೆ ನೂರಾರು ಕನ್ನಡಿಗರ ಪ್ರೊಟೆಸ್ಟ್ ಅಕ್ಕಲಕೋಟ ತಾಲೂಕಿನ ಆಳಗೆ ಗ್ರಾಮ ಪಂಚಾಯತ್ ಕರ್ನಾಟಕದ ಪರ ಸಿಎಂ ಬೊಮ್ಮಾಯಿ ಪರ ಜಯ ಘೋಷವನ್ನ ಮೊಳಗಿಸಿದ್ದು ನಮ್ಮನ್ನ ಕರ್ನಾಟಕಕ್ಕೆ ಸೇರಿಸಿಕೊಳ್ಳಿ ಅಂತ ಆಗ್ರಹಿಸ್ತಾ ಇದ್ದಾರೆ ಕನ್ನಡ ಭಾಷಿಕ ಭಾಗಗಳಲ್ಲಿ ಮಹಾರಾಷ್ಟ್ರ ಮಲತಾಯಿ ಧೋರಣೆ ತೋರ್ತಾ ಇದೆ ಮಾಜನ ಆಯೋಗದ ಪ್ರಕಾರ ಕರ್ನಾಟಕಕ್ಕೆ ನಮ್ಮನ್ನು ಸೇರಿಸಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದೆ ಮಹಾರಾಷ್ಟ್ರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತಾ ಇಲ್ಲ ಗ್ರಾಮ ಪಂಚಾಯತ್ ಮುಂದೆ 106 ಕನ್ನಡ ಭಾಷಿಕರ ಪ್ರತಿಭಟನೆ ಅಕ್ಕಲಕೋಟ ತಾಲೂಕಿನ ಆಳಗೆ ಗ್ರಾಮ ಪಂಚಾಯತ್ हलवर ग्राम नम कर्नाटक के सेरसक अंत पट हिड़ी कारण ऐन नोड़ता हे महाराष्ट्र मूलभूत सौकर्य कल्ता कन्ड भाषिक भाग महाराष्ट्र मलतायी धोरणे तोरता है हिन्दली नम कर्नाटक के सेरसक अंतरकोता कर्नाटक पर जयकार मोलता है ಒಂದ ಕಡೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ವಿವಾದ ತಾರಕಕ್ಕೆ ಏರ್ತಾ ಇದೆ ಇನ್ನೊಂದು ಕಡೆ ಜತ್ತ ಆಯ್ತು ಇದೀಗ ಅಕ್ಕಲಕೋಟೆಯ ಜನ ಕೂಡ ಕರ್ನಾಟಕಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿ ಅನ್ನುವಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಮಹಾರಾಷ್ಟ್ರದ ಅಕ್ಕಲಕೋಟೆಯಲ್ಲೂ ಕೂಡ ಕನ್ನಡ ಪರ ಘೋಷಣೆಗಳು ಮೊಳಗಲು ಆರಂಭಿಸಿವೆ ನಾವು ಕೂಡ ಕರ್ನಾಟಕಕ್ಕೆ ಸೇರ್ಪಡೆ ಆಗ್ತಾ ಇದೀವಿ ಆಗಬೇಕು ಅನ್ನುವಂತ ಬೇಡಿಕೆ ಅಲ್ಲಿನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ನಿಂತಿರುವುದೀಗ ಮಹಾರಾಷ್ಟ್ರದ ಅಕ್ಕಲಕೋಟೆಯ ತಾಲೂಕಿನ ಅಳ್ಳಗಿ ಗ್ರಾಮದಲ್ಲಿ ಅಳ್ಳಗಿ ಗ್ರಾಮದ ಗ್ರಾಮ ಪಂಚಾಯತ್ ಕಚೇರಿಯ ಬೋರ್ಡ್ ಅನ್ನು ನಾವು ನೋಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿಯ ಕಚೇರಿಯ ಮುಂಭಾಗದಲ್ಲಿ ವಿ ಹಿಂದಗಡೆನೇ ಸಾಕಷ್ಟು ಜನ ಇರುವಂತದನ್ನ ಕಾಣಬಹುದಾಗಿದೆ ಈ ಜನ ಎಲ್ಲರೂ ಬೇಡಿಕೆ ಒಂದೇ ಕನ್ನಡ ಪರ ಧ್ವಜಗಳನ್ನು ಇಟ್ಕೊಂಡು ಕನ್ನಡ ಪರ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ನಮಗೆ ನ್ಯಾಯ ಬೇಕು ನಮ್ಮನ್ನ ಕರ್ನಾಟಕಕ್ಕೆ ಸೇರಿಸಿಕೊಳ್ಳಿ ಅನ್ನುವಂತ ಘೋಷಣೆ ವ್ಯಕ್ತಪಡಿಸ್ತಾ ಇದ್ದಾರೆ ಅದಷ್ಟೇ ಅಲ್ಲ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಜಯಘೋಷ ಮೊಳಗಿಸ್ತಾ ಇದ್ದಾರೆ ಕರ್ನಾಟಕದ ಬಗ್ಗೆ ಜಯಘೋಷ ಮೊಳಗಿಸ್ತಾ ಇದ್ದಾರೆ ಜೈ ಕರ್ನಾಟಕ ಅನ್ನುವಂತ ಘೋಷಣೆ ಮಹಾರಾಷ್ಟ್ರದ ಅಕ್ಕಲಕೋಟೆಯ ತಾಲೂಕಿನ ಅಳ್ಳಗಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದಗಡೆ ಕಂಡುಬರ್ತಾ ಇರುವಂತದ್ದು ಕರ್ನಾಟಕಕ್ಕೆ ನಮ್ಮನ್ನು ಸೇರ್ಪಡೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಹಾಗಾದರೆ ಇವರಿಂದನ ಕೇಳೋಣ ಯಾಕೆ ಅನ್ನುವಂಥದ್ರ ಬಗ್ಗೆ ಸರ್ ಕನ್ನಡಕ್ಕೆ ಸೇರ್ಪಡೆ ಮಾಡಬೇಕು ಕರ್ನಾಟಕಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂತಹ ಬೇಡಿಕೆ ಇವತ್ತು ನಿನ್ನೆದಲ್ಲ ಮಹಾಜನ್ ಆಯೋಗದ ಪ್ರಕಾರವೇ ನೀವು ಎಲ್ಲರೂ ಕರ್ನಾಟಕಕ್ಕೆ ಸೇರ್ಪಡೆ ಆಗಬೇಕಾಗಿತ್ತು ಇದುವರೆಗೂ ಆಗಿಲ್ಲ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗ್ತಾ ಇದೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ಕಾರಗಳಿಗೆ ನಮಗೆ ಇಲ್ಲಿ ತನ ಯಾವುದೇ ಒಂದು ವಿಕಾಸ ಕೆಲಸನಾಗ ಇಂದು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ ಹೇಳ್ಕಿಸಿಂದ್ರ ಯಾವಾಗಲೂ ನಮ್ಮ ಫಸಾಸ್ಕೋತೆ ಬಂದಾರ ನಮಗೆ ಮಹಾರಾಷ್ಟ್ರ ಸರ್ಕಾರ ಆಮದಾರ್ಗಳು ಖಾಸದಾರ್ಗಳು ಎಲ್ಲರೂ ನಮಗೆ ಏನೋ ಫಸಾಸ್ಕೋತೆ ಬಂದಾರೆ ಹಿಂದೆ ಮಾಡ್ತೇವೆ ನಾಳೆಗೆ ಮಾಡ್ತೇವೆ ಭಾಳ ಆದ್ರೆ ಹಿಂದೆ ಮಾಡ್ಯಾರು ನಾಳೆಗೆ ಮಾಡ್ಯಾರು ನಮಗೆ ಹಿಂದಕ್ಕೆ ನಮ್ಮ ಭಾಗದ್ದು ಸುಶೀಲ್ ಕುಮಾರ್ ಸಿಂಧೆ ಅವರು ಮುಖ್ಯಮಂತ್ರಿ ಇದ್ದರು ಆ ಹೇಗರೆ ಆಗ್ತದನ್ನ ತಿಳ್ಕಿಸಿ ನಾವು ಆಸೆ ಪಟ್ಟೆವು ಮುಂದೆ ನಮ್ಮ ಭಾಗದ್ದು ಖಾಸದಾರ ಅವರಾದ್ರೆ ಮಾಡ್ತಾರನ್ನ ತಿಳ್ಕೊ ಆಸೆ ಪಟ್ಟೆವು ಏನಾಗಬೇಕು ಅಂತ ಬಯಸಿದ್ರಿ ನೀವು ನಮ್ಮ ಮೂಲಭೂತ ಸೌಕರ್ಯಗಳು ನಮ್ಮ ಭಾಗದಾಗ ಏನೂ ಇಲ್ಲ ರೋಡ್ ಇಲ್ಲ ರಸ್ತೆ ರೋಡ್ ಇಲ್ಲ ಆರೋಗ್ಯ ಇದು ಇಲ್ಲ ಒಕ್ಕಲಿಗರೇ ಒಳ್ಳೆಯ ಯಾವುದೇ ಸೌಕರ್ಯ ಇಲ್ಲ ಒಕ್ಕಲಿಗರಿಗೆ ನೀರಿಲ್ಲ ನೀರಿದ್ರೆ ಲೈನ್ ಇಲ್ಲ ಲೈನ್ ಇದ್ರೆ ಕಬ್ಬು ಹೋಗಲ್ಲ ಕಬ್ಬು ಹೋದ್ರೆ ರೊಕ್ಕ ಕೊಡಲ್ಲ ಇಂಥ ಪರಿಸ್ಥಿತಿದಾಗ ಇದೇ ನೆರೆಹಳ್ಳಿ ಒಂದು ಕಿಲೋಮೀಟರ್ ಹಚ್ಚಿಕಡೆ ಕರ್ನಾಟಕ ಸೇರ್ಕೊತ ಹೋದ್ರೆ ನಿನ್ನ ಮನ್ನ ಕಾರ್ಖಾನೆ ಚಾಲು ಆಗುತ್ತೆ ನಮ್ಮ ಭೀಮ ಸಕ್ಕರ್ ಕಾರ್ಖಾನೆ 2500 ರೂಪಾಯಿ ಕೊಡ್ತಾರೆ ನಮ್ಮಲ್ಲಿ 2100 ರೂಪಾಯಿ ಕೊಡ್ತಾರೆ ಯಾಕಂದ್ರೆ ಅವ್ರು ಮೊನ್ನೆ ಕರ್ನಾಟಕ ಮುಖ್ಯಮಂತ್ರಿಯವರು ಸ್ಟೇಟ್ಮೆಂಟ್ ಮಾಡ್ತಾ ಇರಲಿಲ್ಲ ಅಂದ್ರೆ ಇವತ್ತು ನಮ್ಮ ಜತ್ ತಾಲೂಕಿಗೆ ಮೈಸಾಳ ಅಂತ ಹೇಳಿ ಒಂದು ನೀರಿನ ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ಗೆ ಎರಡು ಸಾವಿರ ಕೋಟಿ ಬಿಡುಗಡೆ ಮಂಜೂರು ಮಾಡಿದರು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಇಷ್ಟು ದಿವಸ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಲ್ಲಿ ಮಹಾರಾಷ್ಟ್ರವರಿಗೆ ಈಗ ಅವ್ರು ಜತ್ತದವರು ನನಗೆ ಅನಿಸುವ ಮಟ್ಟಿಗೆ 20 ವರ್ಷದಿಂದ ಸಂಘರ್ಷ ಮಾಡ್ತಾ ಇದ್ದಾರೆ ಎಚ್ಚರಿಕೆ ಆಗಿರಲಿಲ್ಲ ಮಹಾರಾಷ್ಟ್ರ ಕರ್ನಾಟಕ ಮುಖ್ಯಮಂತ್ರಿ ಯಾವಾಗ ಸ್ಟೇಟ್ಮೆಂಟ್ ಮಾಡಿದ್ರು ಅವರು ಎಚ್ಚರಿಕೆಯಾಗಿ ಇವತ್ತು ಅದು ಜತ್ ತಾಲೂಕಿನಲ್ಲಿ ನೀರಿನ ಮಂಜೂರಾತಿ ನಿನ್ನ ಬಿಡುಗಡೆ ಮಾಡಿದರು ಕರ್ನಾಟಕ ಮುಖ್ಯಮಂತ್ರಿಗಳಿಗೆ
ಅಭಿನಂದನೆ ಸಲ್ಲಿಸುತ್ತೇನೆ ನಾನು. ಒಟ್ಟಾರೆ ಕನ್ನಡ ಎಲ್ಲಿದೆ ಅಂತ ಕೇಳಿದ್ರೆ ಅದು ಮಹಾರಾಷ್ಟ್ರದ ಅಕ್ಕಲಕೋಟೆ ತಾಲೂಕಿನ ಆಳಗಿ ಮತ್ತು ಸೇರಿದಂತೆ ಸಾಕಷ್ಟು ಅಕ್ಕಲಕೋಟೆ ತಾಲೂಕಿನಾದ್ಯಂತ ಕನ್ನಡ ಅದೆಷ್ಟರ ಮಟ್ಟಿಗೆ ಅಚ್ಚ ಕನ್ನಡದಲ್ಲಿ ಜನ ಮಾತಾಡ್ತಾ ಇದ್ದಾರೆ, ಕಸ್ತೂರಿ ಕನ್ನಡದಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಕನ್ನಡ ಇವರ ಮೈ ಮನೆಗಳಲ್ಲಿ ತುಂಬಿಕೊಂಡಿದೆ, ಮನೆಗಳಲ್ಲಿ ತುಂಬಿಕೊಂಡಿದೆ, ಊರುಗಳಲ್ಲಿ ತುಂಬಿಕೊಂಡಿದೆ, ಎಲ್ಲೆಲ್ಲೂ ಕೂಡ ಇಲ್ಲಿ ಕನ್ನಡವೇ ತುಂಬಿಕೊಂಡಿರುವಂಥದ್ದು. ಇದೀಗ ಈ ಜನ ಬೇಡಿಕೆ ಅಷ್ಟೇ, ನಮ್ಮನ್ನು ಕರ್ನಾಟಕಕ್ಕೆ ಸೇರಿಸಿಕೊಳ್ಳಿ, ನಮ್ಮಲ್ಲಿ ನಾವು ಕನ್ನಡಿಗ ಭಾಷಿಕರು ಅನ್ನುವಂತಹ ಕಾರಣಕ್ಕಾಗಿಯೇ ಮಹಾರಾಷ್ಟ್ರ ನಮಗೆ ಮಲತಾಯಿ ಧೋರಣೆ ಮಾಡ್ತಾ ಇದೆ, ನಮಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮನ್ನು ಕರ್ನಾಟಕಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ, ನಾವು ಬರಲು ಸಿದ್ಧರಿದ್ದೇವೆ ಅನ್ನುವಂತಹ ಮಾತು ಮಹಾರಾಷ್ಟ್ರದ ಅಕ್ಕಲಕೋಟೆಯ ತಾಲೂಕಿನ ಜನ ಹೇಳ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಮಹಾರಾಷ್ಟ್ರದ ಅಕ್ಕಲಕೋಟೆಯ ಆಳೂರು ಗ್ರಾಮದಿಂದ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.